ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಶಾಸ್ತ್ರಿಗಳೇ ಸುದರ್ಶನ್ ಅಂತ ಬೇಲೂರಿನಿಂದ ಸಂದೇಶವನ್ನ ಕಳುಹಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 13/7/1998, ಸಮಯ 6:15 ಸಂಜೆ. ಅವರ ಪ್ರಶ್ನೆ, ಸರ್ಕಾರಿ ಕೆಲಸ ಆಗುತ್ತಾ ಅಂತ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಸುದರ್ಶನ್ ಅವರ ಪ್ರಶ್ನೆ, ಸರ್ಕಾರಿ ನೌಕರಿ ಆಗುತ್ತಾ ಅಂತ ಅವರ ಪ್ರಶ್ನೆ. ನೋಡೋಣ, ಜಾತಕವನ್ನ ಪರಿಶೀಲಿಸೋಣ. ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಬುಧ ಅಷ್ಟಮದಲ್ಲಿದ್ದಾನೆ, ರವಿ ಬುಧನ ಮನೆಯಲ್ಲಿದ್ದಾನೆ ಮತ್ತು ಗುರು ಚೆನ್ನಾಗಿದ್ದಾನೆ. ನಿಮ್ಮ ಜಾತಕದಲ್ಲಿ ಚಂದ್ರ ಕೂಡ ತುಂಬಾ ಚೆನ್ನಾಗಿದ್ದಾನೆ. ಹಾಗಾಗಿ ನೀವು ಸರ್ಕಾರಿ ನೌಕರಿ ಸ್ವಲ್ಪ ಕಷ್ಟ ಇದೆ, ಆ ವಿಚಾರವನ್ನ ಪಕ್ಕಕ್ಕೆ ಇಟ್ಟುಬಿಟ್ಟು ನೀವು ಈ ಎಜುಕೇಶನ್ ಅಂದ್ರೆ ನೀವು ಟೀಚಿಂಗ್ ಲೈನ್ ಗೆ ಸಂಬಂಧಿಸಿದ ಹಾಗೆ ಪ್ರಯತ್ನ ಮಾಡಿ. ಅದು ತುಂಬಾ ಬಲಕಾರಿಯಾಗಿದೆ, ಅನುಕೂಲ ಆಗುತ್ತೆ. ಲೈಫ್ ಕೋಚ್ ಅಂತ ಇದೆ, ಅದರದೇ ಒಂದು ಕೋರ್ಸ್, ಅದನ್ನು ಮಾಡ್ಕೊಂಡು ನೀವು ಲೈಫ್ ಕೋಚ್ ಅನ್ನು ಆಗಬಹುದು. ಅಂದ್ರೆ ನಾವು ಯಾವುದನ್ನ ಜೀವನ ಅನುಭವ ಪಾಠ ಅಂತೀವಲ್ಲ, ಅದು ವಸ್ತುತಃ ಜೀವನ, ಅದನ್ನು ಪಾಠ ಅಲ್ಲ, ಅದು ನಮಗೆ ಆಗ್ತಕ್ಕಂಥದ್ದು. ಆದರೆ ಅದರದೇ ಒಂದು ತರಬೇತಿ ಕೇಂದ್ರಗಳು, ಟ್ರೈನಿಂಗ್ ಸೆಂಟರ್ಸ್ ಅಂತೀವಲ್ಲ, ಆ ರೀತಿಯಲ್ಲಿ ಪ್ರಯತ್ನ ಮಾಡಿ. ಮತ್ತು ಬಹಳ ವಿಶೇಷವಾಗಿ ನಿಮಗೆ ಗುರು ಅಂದರೆ ಎಲ್ ಎಲ್ ಬಿ ಮಾಡಬಹುದು, ಅವನು ನ್ಯಾಯ ವಿಚಾರದ. ಹೀಗಾಗಿ ಎಲ್ ಎಲ್ ಬಿಯಿಂದ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ, ಫೈನಾನ್ಸಿಗೆ ಸಂಬಂಧಿಸಿದ ಹಾಗೆ ಅದರ ರಿಲೇಟೆಡ್ ತಾವು ಪ್ರಯತ್ನವನ್ನು ಮಾಡಬಹುದು. ಪ್ರಯತ್ನ ಮಾಡಿ, ಒಳ್ಳೆಯ ಜೀವನಕ್ಕೆ ಬೇಕಾದ ಅವಕಾಶವನ್ನು ಗುರು ಮಾಡಿಕೊಡ್ತಾನೆ. ಯಾಕಂದರೆ ಕರ್ಮಸ್ಥಾನಕ್ಕೆ ಗುರುವಿನ ದೃಷ್ಟಿ ಇದೆ, ಅದು ಸ್ವಕ್ಷೇತ್ರದ ಗುರು ಬಲ. ಅದು ಹಂಸಯೋಗ ಇದೆ ನಿಮ್ಮ ಜಾತಕದಲ್ಲಿ. ಹಂಸೆ ಸಾಧ್ಭಿರ ಅಭೀಷ್ಟಿತ ಕ್ಷಿತಿಪತಿ ಅಂತ, ನೀವು ಒಂದು ಊರನ್ನೇ ಆಳೋ ಶಕ್ತಿಯಂತೂ ಖಂಡಿತ ತಂದುಕೊಡ್ತಾನೆ. ಆ ಪ್ರಯತ್ನ ಮಾಡಿ. ಸರ್ಕಾರಿ ನೌಕರಿಗೆ ಸ್ವಲ್ಪ ಕಷ್ಟ, ಅದು ಬಿಡಿ. ಜನಾನುರಾಗ ಇದ್ದರೆ ನೀವೇ ಸರ್ಕಾರವು ರಚನೆ ಮಾಡೋ ಶಕ್ತಿಯನ್ನು ತಂದುಕೊಡ್ತಾನೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇನ್ನು ಜತಿನ್ ಅಂತ ಧಾರವಾಡದಿಂದ ಸಂದೇಶವನ್ನ ಕಳುಹಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/2/1986, ಸಮಯ 11:30 ರಾತ್ರಿ. ಇನ್ನು ಶಾಸ್ತ್ರಿಗಳೇ ಅವರು ಕೇಳ್ತಾ ಇರುವಂತ ಪ್ರಶ್ನೆ ಹೇಳೋದಕ್ಕಿಂತ ಮುಂಚೆ ಅವರು ಕಾರ್ಯಕ್ರಮದ ಬಗ್ಗೆ ಸಹ ಹೇಳಿದ್ದಾರೆ. ಶಾಸ್ತ್ರಿಗಳೇ ನಿಮಗೆ ನಮಸ್ಕಾರ, ನಾನು ದಿನನಿತ್ಯ ಸಹ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ನೋಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅವರ ಪ್ರಶ್ನೆ, ಸಾಕಷ್ಟು ಪರಿಹಾರಗಳನ್ನು ಮಾಡಿದ್ದೇವೆ ಆದರೂ ಸಹ ಮದುವೆ ಆಗ್ತಿಲ್ಲ, ಕಾರಣ ಏನು, ಪರಿಹಾರವನ್ನ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಜತಿನ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರತಕ್ಕಂಥ ಪ್ರಶ್ನೆ. ಕಾರ್ಯಕ್ರಮ ದಿನನಿತ್ಯ ನೋಡ್ತಾ ಇದ್ದೀರಾ, ಬಹಳ ಸಂತೋಷ, ಕೃತಜ್ಞನಾಗಿದ್ದೇನೆ. ನಾವೆಲ್ಲ, ನಾನೊಬ್ಬನೇ ಅಲ್ಲ, ಈ ಕಾರ್ಯಕ್ರಮ ಅಂದರೆ ಹಲವು ಜನ ಇದ್ದರೆ ಹಿಂದೆ ಎಲ್ಲ ಇರ್ತಾರೆ, ಎಲ್ಲರಿಗೂ ಅದು ತಲುಪುತ್ತೆ. ನಿಮ್ಮ ಅಭಿನಂದನೆಗಳು ಮತ್ತು ನಿಮ್ಮ ಪ್ರಶಂಸೆ, ಸಂತೋಷ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಸಪ್ತಮ ಸ್ಥಾನ ಏನಾಗಿದೆ, ಯಾಕೆ ಇಷ್ಟು ವಿಳಂಬ ಆಗ್ತಾ ಇದೆ ಅಂದರೆ ಸಪ್ತಮಾಧಿಪತಿಯೇ ಕಾರಣ ಅದಕ್ಕೆ. ನೋಡೋಣ, ನೋಡಿ, ಇಲ್ಲಿ ನಿಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಲ್ಲಿ ಕೇತು ಇದ್ದಾನೆ, ಸಪ್ತಮದಲ್ಲಿ ರಾಹು ಇರತಕ್ಕಂಥದ್ದು. ರಾಹು ಸಪ್ತಮ ಸ್ಥಾನದಲ್ಲಿ ಇರೋದು ಒಂದು ತೋಡಕೆ. ಕಲತ್ರಭೇ ಪಾಪ ಯುತೇಥ ದೃಷ್ಟೇ ಕಲತ್ರ ಹಾನಿಮ್ ಅಂತ ಹೇಳುತ್ತೆ, ಅದು ಬಲವಾದ ಕಾರಣವಾಗುತ್ತೆ. ಅದರ ಜೊತೆಗೆ ಕುಜ, ಆತ ಸಪ್ತಮಾಧಿಪತಿ, ಆದರೆ ಅವನು ನವಾಂಶದಲ್ಲಿ ಅವನು ಶುಕ್ರನೂ ನೀಚನಾಗಿದ್ದಾನೆ, ವಿವಾಹಕ್ಕೆ ಕಾರಕನಾಗಿರ್ತಕ್ಕಂಥವನು. ಕುಜ ಕೂಡ ಅಲ್ಲಿ ಶತ್ರುವಿನ ಸ್ಥಾನವನ್ನು ತೆಗೆದುಕೊಂಡು ಬಿಟ್ಟಿದ್ದಾನೆ. ನೀಚಾರಿ ಭಾಂಶೇ ಸಮವಸ್ಥಿತಸ್ಯ ಗ್ರಹೇ ಶಸ್ತೆ, ಅಲ್ಲಿ ಮಿಶ್ರ ಫಲ ಪ್ರದಿಷ್ಠ ಅಂತ ಬರೀತಾರೆ. ಇದರ ಫಲ ಏನಪ್ಪ ಆಗಿದ್ರೆ ಸಂಪೂರ್ಣವಾದ ಬಲ ಇಲ್ಲ ಅನ್ನೋದನ್ನು ಸೂಚಿಸ್ತಾ ಇದೆ. ಹಾಗಂತ ಬಲವೂ ಇಲ್ಲ ಅಂತಲೂ ಅಲ್ಲ, ಕ್ಲಿಷ್ಟವಾಗಿದೆ. ಈಗ ಪ್ರಸ್ತುತ ನಮಗೆ ಗುರುವಿನ ದಶೆ, ಗುರುಭಕ್ತಿ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ, ಆತ ಮೂಲ ತ್ರಿಕೋಣ ಸ್ಥಾನದಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ನೋಡಿ, ಸಾಧ್ಯವಾದರೆ ನೋಡಿ, ಇದಕ್ಕೆ ಈ ತೊಡಕಿ ಗ್ರಹಶಾಂತಿಯನ್ನು ಮಾಡಿಸ್ಬೇಕು. ಮೊದಲಿಗೆ ಗ್ರಹಶಾಂತಿ ಬೇಕು. ಗ್ರಹಶಾಂತಿಯನ್ನು ಮಾಡಿಸಿ, ಬಹಳ ವಿಶಿಷ್ಟವಾದದ್ದು ಅಂತಂದರೆ ಬಾಣೇಶಿ ಪ್ರಯೋಗ ಅಂತ, ಅದು ಅದೊಂದು ಹೋಮ. ಅಲ್ಲಿ ಆ ಮನ್ಮಥನ ಪಂಚ ಬಾಣಗಳೇ ಪಂಚ ಆ ಮಂತ್ರಗಳಾಗಿ ಏನು ಅಲ್ಲಿ ಅನುಷ್ಠಾನ ಮಾಡಿ ಜಪಿಸಿ ಅದನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ. ಅದನ್ನು ಸಾಧ್ಯವಾದರೆ ಮಾಡಿಸಿ, ಅದೊಂದು ಅನುಕೂಲವನ್ನು ಮಾಡಿಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ, ಒಳ್ಳೆಯದಾಗಲಿ. ಇನ್ನು ಕೋಮಲ್ ಕುಲಕರ್ಣಿ ಅಂತ ಗುಲ್ಬರ್ಗದಿಂದ ಸಂದೇಶವನ್ನ ಕಳುಹಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 9/7/1995, ಸಮಯ 8:10 ರಾತ್ರಿ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಕೋಮಲ್ ಕುಲಕರ್ಣಿ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ, ಯಾವಾಗ ವಿವಾಹ ಏರ್ಪಾಡಾಗುತ್ತೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಚಂದ್ರ, ಆತ ಬಲವಾಗಿದ್ದಾನೆ. ಲಾಭ ಸ್ಥಾನದಲ್ಲಿ ಯೋಚನೆ ಮಾಡಬೇಡಿ, ಗುರಿಯುಕ್ತನಾಗಿದ್ದಾನೆ.
ಇಲ್ಲಿ ಪ್ರಸ್ತುತ ದಶಾಕಾಲವನ್ನು ನೋಡಿಕೊಂಡ್ರೆ ಈಗ ಕೇತು ದಶೆ ಕೇತು ದಶೆಯಲ್ಲಿ ತಮಗೆ ಗುರುವಿನ ಭಕ್ತಿ ನಡೆಯತಾ ಇದೆ ಆಗಸ್ಟ್ ಒಳಗೆ ಏರ್ಪಾಡಾಗೋ ಸಾಧ್ಯತೆ ಇದೆ ಅಕಸ್ಮಾತ್ ಆಗಿಲ್ಲಪ್ಪ ಅಷ್ಟರಲ್ಲಿ ಪ್ರಯತ್ನ ಮಾಡಿದ್ವಿ ಆಗ್ತಾ ಇಲ್ಲ 2024 ರಲ್ಲಿ 2024 ಅಕ್ಟೋಬರ್ ನಂತರದಲ್ಲಿ ಶುಕ್ರನ ದಶೆ ಪ್ರಾರಂಭವಾಗುತ್ತೆ ಆಗ ನೋಡಿ ತುಂಬಾ ಬಲವಾಗಿದೆ ಆಗ ಶತಸಿದ್ಧವಾಗಿ ಆಗೇ ಆಗುತ್ತೆ ಅಲ್ಲಿವರೆಗೆ ಪ್ರಯತ್ನ ಮಾಡಿ ಈಗಲೂ ಬಲ ಇದೆ ಇಲ್ಲ ಅಂತಲ್ಲ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಕಂಗಾಲಾಗೋದು ಬೇಡ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿ ಕುಜನಿದ್ದಾನೆ ಹೀಗಾಗಿ ಅದು ಒಂದು ದೋಷವೇ ಕುಜ ಶಾಂತಿಯನ್ನು ಮಾಡಿಸಿ ಪ್ರಯತ್ನ ಮುಂದುವರಿಸಿ ಒಳ್ಳೆಯದಾಗಲಿ ಇನ್ನು ನಾಗರಾಜು ಅಂತ ಮಂತ್ರಾಲಯದಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 11/5/1969 ಸಮಯ 9:28 ರಾತ್ರಿ ಅವರ ಪ್ರಶ್ನೆ ಎಲ್ಲಾ ಟೆಸ್ಟ್ ಗಳನ್ನು ಮಾಡಿಸಿದೀವಿ ನಾರ್ಮಲ್ ಅಂತಾನೆ ಬರ್ತಾ ಇದೆ ಆದರೂ ಸಹ ಆರೋಗ್ಯದ ಸಮಸ್ಯೆ ಇದೆ ಇದಕ್ಕೆ ಪರಿಹಾರವನ್ನ ತಿಳಿಸಿ ಅಂತ ಕೇಳಿದ್ದಾರೆ ನಾಗರಾಜು ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧ ಇರತಕ್ಕಂತದ್ದು ತಾವು ಎಲ್ಲಾ ಪರೀಕ್ಷೆಗಳನ್ನು ಮಾಡಿಸಿದಿರಾ ಎಲ್ಲಾ ಚಿಕಿತ್ಸೆಗಳನ್ನು ಮಾಡಿಸಿದಿರಾ ಆದರೂ ಫಲಕಾರಿಯಾಗಿಲ್ಲ ಆರೋಗ್ಯ ಸಮಸ್ಯೆ ಬಾಧಿಸ್ತಾ ಇದೆ ಕೆಲವೊಮ್ಮೆ ಹಾಗೆ ವಿಧಿ ನಮ್ಮನ್ನ ಟಾರ್ಗೆಟ್ ಮಾಡಿಬಿಟ್ರೆ ಭಯಪಡಬೇಡಿ ಯಾವುದೋ ಒಂದು ಪೂರ್ವ ನಮಗೆ ಕಾಯಿಲೆ ಬರೋದು ಯಾಕೆ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅದು ಸೂತ್ರ ಯಾವುದೋ ಕರ್ಮ ಫಲ ನಮ್ಮನ್ನ ಬಾಧಿಸ್ತಾ ಇರುತ್ತೆ ರೋಗದಿಂದ ವ್ಯಾಧಿ ರೂಪೇಣ ಬಾಧತೆ ಕಾಯಿಲೆಯ ರೂಪದಲ್ಲಿ ನಮ್ಮನ್ನ ಬಾಧಿಸುತ್ತಂತೆ ಹೀಗಾಗಿ ಅದು ಟೆಸ್ಟ್ ಮಾಡಿಸಿದ್ರು ಎಷ್ಟು ಜಪ ಮಾಡಿಸಿದ್ರು ಎಷ್ಟು ಪರಿಹಾರಗಳನ್ನು ಮಾಡಿಸಿದ್ರು ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರು ಬೇಡ ಅಮೆರಿಕದಲ್ಲಿ ಹೋಗಿ ಅಂದ್ರೆ ಯಾವುದು ವಿಶೇಷವಾದ ಚಿಕಿತ್ಸೆಗಳು ಅಂತ ನಾವು ಕರಿತೀವಿ ವಿದೇಶ ಅಲ್ಲಿ ಹೋಗಿ ಟ್ರೀಟ್ ಮಾಡಿಸ್ಕೊಂಡು ಬಂದ್ರು ಯಥಾ ಪ್ರಕಾರ ಹಾಗೆ ಇರ್ತದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕರ್ಮ ಫಲ ಅದು ಪಾಕ ಬಲವಾಗಿದ್ದಾಗ ಆ ತರ ತೊಡಕಾಗುತ್ತೆ ಯಾವ ದಶಾ ಭಕ್ತಿ ಹಾಗೆ ಮಾಡ್ತಾ ಇದೆ ನೋಡೋಣ ನೋಡಿ ತಮಗೆ ಧನು ಲಗ್ನವಾಗಿದೆ ಲಗ್ನದ ಅಧಿಪತಿ ಕೇತುಯುಕ್ತನಾಗಿ ಕರ್ಮಸ್ಥಾನದಲ್ಲಿ ಇದ್ದಾನೆ ಇರಲಿ ಪ್ರಸ್ತುತ ದಶಾಕಾಲವನ್ನು ನೋಡಿಕೊಂಡ್ರೆ ನಿಮಗೆ ಚತುರ್ಥದಲ್ಲಿ ರಾಹು ಮತ್ತು ಶುಕ್ರ ಚಂದ್ರ ಇರತಕ್ಕಂಥದ್ದು ಅದು ಒಂದು ಬಾಧಕವೇ ಈಗ ಪ್ರಸ್ತುತ ತಮಗೆ ಶುಕ್ರನ ದಶೆ ಶುಕ್ರದಶೆಯಲ್ಲಿ ಈಗ ರಾಹುವಿನ ಭಕ್ತಿಯೇ ನಡೀತದೆ ನಾನು ಹೇಳಿದೆ ಈಗಷ್ಟೇ ಚತುರ್ಥದಲ್ಲಿ ರಾಹು ಸೇರಿಬಿಟ್ಟಿದ್ದಾನೆ ಅದು ಶುಕ್ರಯುಕ್ತನಾಗಿದ್ದಾಗ ರಾಹು ನೋಡಿ ಅದೊಂಥರ ಇನ್ಫೆಕ್ಷನನ್ನು ಸೃಷ್ಟಿ ಮಾಡ್ತಕ್ಕಂಥ ಗ್ರಹ ರಾಹು ಅಂತಕ್ಕಂಥದ್ದು ಅದು ಚಂದ್ರನ ಜೊತೆಗೆ ಸೇರಿಬಿಟ್ರೆ ರಾಹು ಅದು ರಾಡಿ ಶುಕ್ರ ಚಂದ್ರ ಜೊತೆಗೆ ಶುಭಗ್ರಹಗಳ ಜೊತೆಗೆ ಒಂದು ಪಾಪಗ್ರಹ ಸೇರಿಬಿಟ್ರೆ ಅದು ತೊಡಕನ್ನು ಉಂಟು ಮಾಡುತ್ತೆ ಹೀಗಾಗಿ ನಾವು ನಮ್ಮ ಪ್ರಯತ್ನಗಳು ಸಾಮಾನ್ಯವಾಗಿ ವಿಫಲವಾಗ್ತಾ ಹೋಗುತ್ತೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ರಾಹುವಿನ ದಶಾಭಕ್ತಿ ಕಾಲ ಸಂದರ್ಭಗಳಲ್ಲಿ ಆಶ್ಲೇಷ ಬಲಿ ಅದು ಬಹಳ ವಿಶಿಷ್ಟವಾದದ್ದು ವಿಶಿಷ್ಟವಾದದ್ದು ಆರೋಗ್ಯ ಸಿದ್ಧಿ ಅಂತ ಶಾಸ್ತ್ರಗಳು ಕರ್ಮ ವಿಪಾಕ ಸಂಹಿತ ಅಂಥ ಒಂದು ಗ್ರಂಥಗಳಲ್ಲಿ ನಾವು ಕಾಣ್ತೀವಿ ನಮ್ಮನ್ನು ಈ ದಾಟೋದು ಹೇಗೆ ಅಂದರೆ ಇಂಥ ವಿಶೇಷವಾದ ಆರಾಧನೆಗಳಿಂದ ಎಷ್ಟೋ ಮಾಡಿಸಿದ್ದೀನಿ ಅಂತ ಹೇಳಿದ್ದೀರಾ ಪಾಪ ಒಂದು ಪ್ರಯತ್ನ ಮಾಡಿ ನೋಡಿ ಆಶ್ಲೇಷ ಬಲಿಯನ್ನು ಒಂದು ದುರ್ಗಾದೀಪ ನಮಸ್ಕಾರವನ್ನು ಎರಡನ್ನ ಮಾಡಿಸಿ ನೋಡಿ ಅದು ನಿಮಗೆ ಅನುಗ್ರಹ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಮ್ಮನವರ ಅನುಗ್ರಹ ಆದರೆ ನಾವು ಹೊರಬರೋದು ದೊಡ್ಡದಲ್ಲ ಹೀಗಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಒಂದು ದೇಹವನ್ನು ಅದರ ಕಾಪಾಡೋ ಜವಾಬ್ದಾರಿ ನಿನ್ನದು ಅಂತ ಆಕೆಗೆ ಜವಾಬ್ದಾರಿಯನ್ನು ವಹಿಸಿಬಿಡಬೇಕು ನಾವು ನಿಶ್ಚಿಂತೆಯಿಂದ ಇರಬೇಕು ಆ ಥರ ಮಾಡೋದು ಕಷ್ಟ ಆದರೆ ಆ ಒಂದು ಪ್ರಯತ್ನ ಪಟ್ಟಾಗ ಅದು ಸಾಧ್ಯವಾಗುತ್ತೆ ನೋಡಿ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ನಿಮ್ಮ ಆರೋಗ್ಯ ಸಿದ್ಧಿಸಲಿ ಬಹಳ ಬೇಗ ಅಂತ ನಾನೂ ಪ್ರಾರ್ಥನೆ ಮಾಡ್ಕೊಳ್ತೀನಿ ಇನ್ನು ತಿಪ್ಪೇಶ್ ಅಂತ ಚಳ್ಳಕೆರೆಯಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 5/6/1989 ಸಮಯ 1:52 ಬೆಳಗ್ಗೆ ಅವರ ಪ್ರಶ್ನೆ ನನ್ನ ಕಷ್ಟಗಳು ಯಾವಾಗ ತೀರುತ್ತೆ ಅಂತ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ತಿಪ್ಪೇಶ್ ಅವರ ಪ್ರಶ್ನೆ ಕಷ್ಟಗಳು ಯಾವಾಗ ತೀರುತ್ತೆ ಕಷ್ಟಗಳು ಯಾವಾಗ ತೀರುತ್ತೆ ಅಂದ್ರೆ ನಮ್ಮ ಜಾತಕದಲ್ಲಿ ಶುಭಸ್ಥಾನದ ಗ್ರಹಗಳ ದಶಾಭಕ್ತಿ ಯಾವಾಗ ಪ್ರಾರಂಭವಾಗುತ್ತೋ ಆಗ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ತಮ್ಮದು ಮೀನ ಲಗ್ನವಾಗಿದೆ ಲಗ್ನದ ಅಧಿಪತಿ ಗುರು ತೃತೀಯದಲ್ಲಿ ರವಿಯುಕ್ತನಾಗಿದ್ದಾನೆ ಮೌಢ್ಯನಾಗಿದ್ದಾನೆ ಇರಲಿ ಈಗ ಪ್ರಸ್ತುತ ದಶಾಕಾಲವನ್ನು ನೋಡಿಕೊಂಡ್ರೆ ಗುರುವಿನ ದಶೆ ಗುರುದಶೆಯಲ್ಲಿ ಈಗ ತಮಗೆ ರಾಹುವಿನ ಭುಕ್ತಿ ನಡೀತಾ ಇದೆ ಗುರು ರಾಹು ಭುಕ್ತಿಗಳು ಅಷ್ಟು ಒಳ್ಳೆಯದಲ್ಲ ಇದಾದ ನಂತರದಲ್ಲಿ ಶನೇಶ್ಚರ ಪ್ರಾರಂಭವಾಗುತ್ತೆ ಶನೇಶ್ಚರ ನಿಮಗೆ ಕರ್ಮಸ್ಥಾನದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಬಲವಾಗಿದ್ದಾನೆ ಹೀಗಾಗಿ ಆಗ ನೀವು ನಿರೀಕ್ಷೆಯನ್ನು ಇಟ್ಕೊಳ್ಬಹುದು ಯಾವಾಗ 2024 ನವೆಂಬರ್ ನಂತರದಲ್ಲಿ
ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಯೋಚನೆ ಮಾಡೋದು ಬೇಡ. ಅಲ್ಲಿಯವರೆಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಇದ್ದರೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಮಂಗಳವಾರ ಮಂಗಳವಾರ ಕೊಬ್ಬರಿ ಹಾಗೂ ಕಲ್ಸಕ್ಕೆ ಎರಡನ್ನು ಕೊಟ್ಟು ಬನ್ನಿ. ಅದು ಹೀಗೆ 2024 ನವೆಂಬರ್ವರೆಗೆ ಮಾಡಬೇಕು. ಆಗ ನಮಗೆ ತಾಳ್ಕೊಳ್ಳೋ ಶಕ್ತಿ ಬರ್ತದೆ, ಕಷ್ಟವನ್ನು ದಾಟೋ ಶಕ್ತಿಯನ್ನು ಸುಬ್ರಹ್ಮಣ್ಯ ಸ್ವಾಮಿ ತಂದುಕೊಡ್ತಾನೆ. ಭಕ್ತಿ ಶ್ರದ್ಧೆಯಿಂದ ಮಾಡಿ ಅನುಕೂಲ ಆಗುತ್ತೆ, ಕಂಗಾಲಾಗಬೇಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿಕೊಟ್ಟಂತಹ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.